ಅವತ್ತು ನಾಪತ್ತೆಯಾದ ಆ ವ್ಯಕ್ತಿಯ ಬಗ್ಗೆ ಪೊಲೀಸರು ಹುಡುಕಿದ ಬಗೆಯೇ ರೋಚಕ. 2018 ರಲ್ಲಿ ನಾಪತ್ತೆಯಾದಂತ ಚಂದ್ರವೀರ್ ಅನ್ನೋ ವ್ಯಕ್ತಿಯನ್ನ ಪೊಲೀಸರು ಪತ್ತೆ ಮಾಡಿದ್ದು ಹೇಗ್ ಗೊತ್ತಾ? ತೇಟ್ ಸಿನಿಮಾ ಕಥೆ ತರ ಇದೆ ಇವತ್ತು ನಾವು ನಿಮಗೆ ಹೇಳ್ತಿರೋ ಈ ಪ್ರಕರಣ. ನಾವು ಹೇಳೋ ಈ ಕಥೆ ಸೇಮ್ ದೃಶ್ಯಂ ಸಿನಿಮಾ ತರಾನೇ ಇದೆಯಲ್ಲಪ್ಪ ಅಂತ ಅನ್ಸಿದ್ರು ಆಶ್ಚರ್ಯ ಪಡಬೇಡಿ, ಇದು ಪೊಲೀಸರಿಗೆ ಸವಾಲಾಗಿದ್ದ ಪ್ರಕರಣ. ಕ್ಲೋಸ್ ಆಗಿದ್ದ ಕೇಸ್ ಅನ್ನು ಓಪನ್ ಮಾಡಿಸಿ ಪೊಲೀಸರು ಸತ್ಯ ಬೇಧಿಸೋಕೆ ಪಟ್ಟಂತ ಪಾಡಿದ್ಯಲ್ಲ ಅದು ಅಷ್ಟಿಷ್ಟಲ್ಲ, ಒಂದೊಂದು ಸತ್ಯ ಹೊರಬಂದಾಗ ಮೈ ಜುಮ್ ಅನ್ಸುತ್ತೆ. ಕೇಳೋಕೆ ಗುಂಡಿಗೆಯನ್ನ ಗಟ್ಟಿ ಮಾಡ್ಕೊಳ್ಳಿ, ಹೇಳೋಕೆ ನಾವು ರೆಡಿ ಆಗ್ತೀವಿ, ಕತೆ ಹೇಳೋಕೆ ನಾವು ರೆಡಿ. ನೀವು ರೆಡಿನಾ? ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಒಂದು ಸಲ ಸಬ್ಸ್ಕ್ರೈಬ್ ಆಗ್ಬಿಡಿ. ಇದು ಗಾಜಿಯಾಬಾದ್ ನಲ್ಲಿ ನಡೆದ 4 ವರ್ಷದ ಹಿಂದಿನ ಕತೆ. ಇತನ ಹೆಸರು ಚಂದ್ರವೀರ್. ಅದು 2018 ಆಗಸ್ಟ್. ಆ ದಿನ ಕಂಠಪೂರ್ತಿ ಕುಡಿದು ಬರೋ ಚಂದ್ರು ನಾಪತ್ತೆಯಾಗ್ತಾನೆ. ಮಾರನೇ ದಿನ ಎಷ್ಟೇ ಹುಡುಕಿದ್ರೂ ಆತ ಸಿಗೋದೇ ಇಲ್ಲ. ಕೂಡಲೇ ಆತನ ಹೆಂಡತಿ ಸವಿತಾ ಪೊಲೀಸರಿಗೆ ಮಾಹಿತಿಯನ್ನ ಕೊಡ್ತಾರೆ, ಕೇಸನ್ನ ದಾಖಲಿಸ್ತಾಳೆ. ಆಕೆ ಕೊಟ್ಟಂತಹ ಕೇಸನ್ನ ಆಧರಿಸಿ ಪೊಲೀಸರು ಕುಟುಂಬಸ್ಥರ ವಿಚಾರಣೆಯನ್ನ ಮಾಡ್ತಾರೆ, ಆತನ ಸ್ನೇಹಿತರ ವಿಚಾರಣೆ ಮಾಡ್ತಾರೆ. ಆದ್ರೆ ಚಂದ್ರು ಬಗ್ಗೆ ಒಂದು ಸಣ್ಣ ಕ್ಲೂ ಕೂಡ ಸಿಗಲ್ಲ. ಚಂದ್ರು ಎಲ್ಲಿ ಹೋದ, ಏನು ಮಾಡ್ದ, ಒಂದೊಮ್ಮೆ ಕೊಲೆ ಆದ್ನ, ಹಾಗಿದ್ರೆ ಯಾರು ಮಾಡಿರಬಹುದು, ಹೇಗೆ, ಸಾಕಷ್ಟು ಪ್ರಶ್ನೆಗಳು ಪೊಲೀಸರ ತಲೆಯಲ್ಲಿ ಕೂರ್ತವೆ. ಇದು ಪೊಲೀಸರಿಗೂ ಒಂದು ದೊಡ್ಡ ಟಾಸ್ಕ್ ಆಗುತ್ತೆ. ಆಸ್ತಿ, ಮನೆ, ಚಿಕ್ಕ ಸಂಸಾರ ಎಲ್ಲ ಕೂಡ ಸರಿ ಇರುವಾಗ ಈತ ಆತ್ಮಹತ್ಯೆ ಯಾಕೆ ಮಾಡ್ಕೊಳ್ತಾನೆ, ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕಂತೂ ಸಾಧ್ಯವೇ ಇಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಪೊಲೀಸರು ಬರ್ತಾರೆ. ಹಾಗಾದ್ರೆ ಈತನದ್ದು ಕೊಲೆ ಆಯ್ತಾ? ಈತನ ಜೀವವನ್ನ ಯಾರಾದರೂ ತೆಗೆದ್ರ? ಕೊಲೆಯಾದ್ರೆ ಯಾರು ಮಾಡಿರಬಹುದು? ಎಷ್ಟೇ ತಲೆ ಕೆಡಿಸ್ಕೊಂಡ್ರು ಕೂಡ ಪೊಲೀಸರಿಗೆ ಉತ್ತರ ಸಿಗುವುದಿಲ್ಲ. ಬಳಿಕ ಆ ಕೇಸ್ ಅನ್ನ ಕ್ಲೋಸ್ ಮಾಡ್ತಾರೆ, ಮತ್ತೆ ಕೇಸ್ ಅನ್ನ ರೀಓಪನ್ ಆಗಿ ಈ ಪ್ರಕರಣ ಭೇದಿಸಲೇಬೇಕು ಅಂತ ಪಣ ತೊಟ್ಟು ಪೊಲೀಸರು ಮಾಸ್ಟರ್ ಪ್ಲಾನ್ ಮಾಡ್ತಾರೆ. ಅದೇನ್ ಗೊತ್ತಾ, ಹೇಳ್ತೀವಿ ಕೇಳಿ. ಮಾರುವೇಷದಲ್ಲಿ ಹೋಗಿ ಚಂದ್ರು ಮಗಳ ಬಳಿ ಮಾಹಿತಿಯನ್ನ ಕಲೆ ಹಾಕುವಂತಹ ಪ್ರಯತ್ನವನ್ನ ಮಾಡ್ತಾರೆ. ಆಗ ಗೊತ್ತಾಗುತ್ತೆ ನೋಡಿ, ಈ ಮರ್ಡರ್ ಮಿಸ್ಟ್ರಿಯ ಹಿಂದಿರೋ ಮಾಸ್ಟರ್ ಪ್ಲಾನ್, ಜೊತೆಗೆ ಮಾಸ್ಟರ್ ಮೈಂಡ್. ಮಳ್ಳಿ ಮಳ್ಳಿ ಮಂಚಕ್ಕೆಷ್ಟು ಕಾಲು ಅಂದ್ರೆ ಮೂರು ಮತ್ತೊಂದು ಅಂತ ನವರಂಗಿ ಆಟಗಳನ್ನ ಆಡ್ಕೊಂಡು ಮಳ್ಳಿ ತರ ಬಂದು ಪೊಲೀಸರ ಬಳಿ ಗಂಡನ ಹುಡುಕಿ ಕುಡಿ ಅಂತ ಬೇಡಿಕೊಂಡ ಸವಿತಾ ಮತ್ತು ಆಕೆಯ ಕಳ್ಳ ಸಂಬಂಧ ಹೊಂದಿದ್ದ ಅವಳ ಪ್ರಿಯತಮ ಅರುಣ್ ಸೇರಿ ಚಂದ್ರುವನ್ನ ಕೊಲೆ ಮಾಡಿದ್ದಾರೆ. ಈ ಅರುಣ್ ಹಾಗೂ ಚಂದ್ರವೀರ್ ಅಕ್ಕಪಕ್ಕದ ನಿವಾಸಿಗಳು. ಪ್ರತಿದಿನ ಆತ ಬಂದು ಹೋಗೋದು ಮಾಡ್ತಿದ್ದ. ಚಂದ್ರುವಿನ ಮಕ್ಕಳು ಪ್ರೀತಿಯಿಂದ ಅರುಣ್ನನ್ನ ಚಿಕ್ಕಪ್ಪ ಅಂತ ಕರಿತಿದ್ರು. ಆದ್ರೆ ಅರುಣ್ ಇವರ ಮನೆಗೆ ಬರ್ತಾ ಇದ್ದದ್ದು ಹಗಲೊತ್ತಲ್ಲಿ ಮಾತ್ರವಲ್ಲ, ಅದು ಹೊತ್ತಲ್ಲದ ಹೊತ್ತಲ್ಲಿ. ಇಡೀ ಮನೆಯೇ ನಿದ್ರೆ ಜಾರಿದಂತಹ ಸಂದರ್ಭದಲ್ಲಿ ಮಿಡ್ ನೈಟ್ ನಲ್ಲಿ ಅರುಣ್ ಚಂದ್ರವೀರ್ ಮನೆಗೆ ಬರ್ತಿದ್ದ. ಈ ವಿಚಾರವನ್ನ ಸ್ವತಃ ಚಂದ್ರು ಪುತ್ರಿನೇ ಪೊಲೀಸರ ಮುಂದೆ ಹೇಳಿಕೊಳ್ತಾಳೆ. ಹೊತ್ತಲ್ಲದ ಹೊತ್ತಲ್ಲಿ ಅರುಣ್ ತಮ್ಮ ಮನೆಗೆ ಬರ್ತಾ ಇದ್ದ, ಅಮ್ಮನ ಜೊತೆ ಮಾತುಕತೆಯನ್ನ ನಡೆಸ್ತಾ ಇದ್ದ ಅನ್ನೋ ವಿಚಾರವನ್ನ ಪೊಲೀಸರ ಮುಂದೆ ಚಂದ್ರು ಪುತ್ರಿ ಹೇಳ್ತಾ ಇದ್ದಂಗೆ ಪೊಲೀಸರ ಅನುಮಾನ ನೆಟ್ಟಿದ್ದು ಮೃತನ ಮಡದಿ ಸವಿತಾ ಕಡೆಗೆ. ಕೂಡಲೇ ಸವಿತಾಳನ್ನ ಕರೆತಂದು ವಿಚಾರಿಸ್ತಾರೆ. ಆಗ ಸತ್ಯ ಬಟಾ ಬಯಲಾಗತ್ತೆ. ಅರುಣ್ ಹಾಗೂ ಸವಿತಾ ನಡುವೆ ಅದಾಗ್ಲೇ ಒಂದು ಸಂಬಂಧ ಏರ್ಪಟ್ಟಿತ್ತು. ಕುಡಿತದ ದಾಸನಾಗಿದ್ದ ಚಂದ್ರವೀರ್ ಕಂಠಪೂರ್ತಿ ಕುಡಿದು ಮೈ ಮರೆತು ಮಲಗಿದ್ರೆ ಎತ್ತ ಸವಿತಾ ಅರುಣ್ಗೆ ಕಾಲ್ ಮಾಡ್ತಿದ್ಲು. ನೆಲಮನೆಯಲ್ಲಿದ್ದಂತಹ ಅರುಣ್ ಸವಿತಾ ಮನೆಗೆ ಯಾರಿಗೂ ಕಾಣದಂತೆ ಎಂಟ್ರಿ ಆಗ್ತಿದ್ದ. ಇವರು ಅದ್ಯಾವುದೋ ಲೋಕದಲ್ಲಿ ಮುಳುಗೇಳ್ತಿದ್ರು. ತಿಂಗಳುಗಳ ಕಾಲ ಇವರ ಈ ಲವ್ವಿ ಡವ್ವಿ ಆಟ ನಡೀತಾನೇ ಇತ್ತು. ಆದ್ರೆ ಅದೊಂದಿನ ಇವರನ್ನ ನೋಡಬಾರದ ಸ್ಥಿತಿಯಲ್ಲಿ ಚಂದ್ರು ನೋಡ್ಬಿಟ್ಟಿದ್ದ. ಅಲ್ಲಿಗೆ ಗೊಟ್ಟು ರಟ್ಟಾಯ್ತು, ಚಂದ್ರುವಿನ ಪಿತ್ತ ನೆತ್ತಿಗೇರ್ತು. ಇದಾದ ಮೇಲೆ ಚಂದ್ರವೀರ್ ತನ್ನ ಪತ್ನಿ ಜೊತೆ ಜಗಳ ಆಡ್ಲಕ್ಕೆ ಶುರು ಮಾಡ್ತಾನೆ. ಆದ್ರೆ ಈ ಘಟನೆ ಅತ್ತ ಆ ಕಳ್ಬೆಕ್ಕು ಕಸಿವಿಸಿಗೊಳ್ಳುವಂತೆ ಮಾಡ್ತದೆ. ಇದರಿಂದ ಇಬ್ಬರೂ ಸೇರಿ ಹತ್ಯೆ ಮಾಡ್ತಾರೆ. ಹತ್ಯೆ ಮಾಡಿದ್ದಲ್ದೆ ಇವರು ಹತ್ಯೆ ಮಾಡೋದಕ್ಕೆ ಒಂದು ಪ್ಲಾನ್ ಮಾಡಿದ್ರಲ್ಲ, ಅದನ್ನ ಕೇಳಿದ್ರೆ ನೀವು ಬೆಚ್ಚಿ ಬೀಳ್ತೀರಾ. ಸವಿತಾ ಮತ್ತು ಅರುಣ್ ಇಬ್ರು ಸೇರಿ ಫಸ್ಟು 6 ಅಡಿ ಗುಂಡಿಯನ್ನ ತೋಡ್ತಾರೆ.
ಪ್ರಿಯಕರನ ಮನೆಯಲ್ಲಿ ಗುಂಡಿಯನ್ನ ತೆಗೆದಿದ್ದಾರೆ. ಇದ್ಯಾವುದರ ಪರಿವೆಯೇ ಇಲ್ಲದ ಚಂದ್ರು 2018ರ ಸೆಪ್ಟೆಂಬರ್ 28ರ ರಾತ್ರಿ ಕಂಠಪೂರ್ತಿ ಕುಡ್ಕೊಂಡು ಬಂದು ಮೈ ಮರೆತು ಮಲಗಿರ್ತಾನೆ. ಈ ವೇಳೆ ಸವಿತಾ ಅರುಣ್ಗೆ ಕಾಲ್ ಮಾಡ್ತಾಳೆ. ಕಾಲ್ ಬರ್ತಿದ್ದಂಗೆ ಅರುಣ್ ಚಾವಣಿಯನ್ನ ಏರಿ ಬರ್ತಾನೆ. ಮುಂದೆ ಗನ್ ಪಾಯಿಂಟ್ ಅನ್ನು ಇಟ್ಟು ಟ್ರಿಗರ್ ಅನ್ನು ಒತ್ತಿದ್ದಾನೆ. ಇಲ್ಲಿಗೆ ಚಂದ್ರು ಕತೆ ಕ್ಲೋಸ್. ತಲೆಗೆ ಗುಂಡಿ ತಾಕ್ತಿದ್ದ ಹಾಗೆ ಚಂದ್ರವೀರ್ ತಲೆಯಲ್ಲಿ ರಕ್ತ ಹರಿಯೋದಕ್ಕೆ ಶುರುವಾಗುತ್ತೆ. ಚಂದ್ರುವಿನ ತಲೆಯಿಂದ ಹರಿದ ರಕ್ತ ಮಂಚದ ಕೆಳಗೆ ಇಟ್ಟಿದ್ದ ಬಕೆಟ್ ಸೇರುತ್ತೆ. ಮತ್ತೊಂದು ವಿಚಾರ ಅಂದ್ರೆ ಈ ಚಂದ್ರವೀರ್ ಕೈಯಲ್ಲಿ ಬೆಳ್ಳಿಯ ಬಳೆಯನ್ನ ತೊಟ್ಟಿರ್ತಾನೆ. ಆ ಬೆಳ್ಳಿಯ ಬಳೆಯನ್ನ ಹೊರತೆಗೆಯೋದಕ್ಕೆ ಇಬ್ರು ಕಳ್ಳಕಳ್ಳಿರು ಪ್ರಯತ್ನ ಮಾಡುತ್ತಾರೆ. ಆದ್ರೆ ಸಾಧ್ಯವಾಗದೇ ಇದ್ದಾಗ ಒಂದು ಕೈಯನ್ನ ಕೊಡಲಿಯಿಂದ ಕಟ್ ಮಾಡುತ್ತಾರೆ. ಕತ್ತರಿಸಿದ ಕೈಯನ್ನ ತಮ್ಮ ಗ್ರಾಮದ ಕೆಮಿಕಲ್ ಫ್ಯಾಕ್ಟರಿ ಬಳಿ ಎಸಿತಾರೆ. ಅತ್ತ ಮಂಚದಲ್ಲಿ ಚಂದ್ರವೀರ್ ಉಸಿರು ನಿಲ್ಲಿಸಿ ಮಲಗಿದ್ದ. ಮುಂದೆ ಸವಿತಾ ಹಾಗೂ ಅರುಣ್ ಸೇರಿ ಚಂದ್ರವೀರ್ ಶವನನ್ನ ಅರುಣ್ ಮನೆಗೆ ತೆಗೆದುಕೊಂಡು ಹೋಗ್ತಾರೆ. ಅದಾಗಲೇ ರೆಡಿಯಾಗಿದ್ದ 6 ಅಡಿ ಗುಂಡಿಯಲ್ಲಿ ಹೂತು ಹಾಕಿದ್ದಾರೆ. ಸ್ವಲ್ಪ ದಿನಗಳ ನಂತರ ಯಾರಿಗೂ ಗೊತ್ತಾಗದ ಹಾಗೆ ಆ ಗುಂಡಿಗೆ ಸಿಮೆಂಟ್ ಪ್ಲಾಸ್ಟರ್ ಕೂಡ ಹಾಕಿದ್ದಾರೆ. ಮುಂದೆ ಶವ ಹೂತಾಕಿದ ಅದೇ ಜಾಗದ ಮಂಚ ಇಟ್ಟು ಅರುಣ್ ಮಲಗ್ತಿದ್ದ. ಇಷ್ಟೆಲ್ಲ ಮಾಡಿದ್ಮೇಲೂ ಮುಂದೆ ತಮಗೇನು ಗೊತ್ತೇ ಇಲ್ಲ ಅನ್ನೋ ಹಾಗೆ ಸವಿತಾ ವರ್ತಿಸಿದ್ದಾಳೆ. ಊರವರು ಕೂಡ ಚಂದ್ರು ನಾಪತ್ತೆಯಾಗಿರಬಹುದು ಅಂದುಕೊಂಡಿದ್ರು. ಆದ್ರೆ ಇದೀಗ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. 6 ಅಡಿ ಗುಂಡಿಯಲ್ಲಿದ್ದ ರಹಸ್ಯ ಹೊರಬಂದಿದೆ. ಸವಿತಾಳ ಕರಾಳ ಮುಖವನ್ನ ಕಂಡು ಜನ ಕೂಡ ಬೆಚ್ಚಿ ಬಿದ್ದಿದ್ದಾರೆ. ಯಾಕಂದ್ರೆ ಈ ಚಂದ್ರವೀರ್ ಸತ್ತು ಹೋದಾಗ ಆತ ಕಣ್ಮರೆಯಾದ ಅನ್ನುವಂತಹ ವಿಚಾರ ಗೊತ್ತಾದ ತಕ್ಷಣ ಏಕೆ ಪತಿವ್ರತೆ ಶಿರೋಮಣಿ ತರ ಬಿಲ್ಡ್ ಅಪ್ ಕೊಡ್ತಾ ಇದ್ಲು, ತನ್ನ ಮೇಲೆ ಒಂದಷ್ಟು ಕಾಳಜಿ ಬರೋ ತರ, ಕರುಣೆ ಹುಟ್ಟಿಸೋ ತರ ನಡ್ಕೊಳ್ತಾ ಇದ್ಲು, ಓವರ್ ಆಕ್ಟಿಂಗ್ ಮಾಡ್ತಾ ಇದ್ಲು. ಅವಳ ಆಕ್ಟಿಂಗಿಗೆ ಫಿದಾ ಆದ ಜನ ಪಾಪ ನಿಜವಾಗ್ಲೂ ಗಂಡನನ್ನ ಕಳ್ಕೊಂಡು ಆಕೆ ವೇದನೆಯನ್ನ ಅನುಭವಿಸ್ತಿದ್ದಾಳೆ ಅಂತ ಕನಿಕರವನ್ನ ಕೂಡ ತೋರಿಸಿದ್ರು. ಬಟ್ ಈಗ ಆಕೆಯ ನಿಜ ಬಣ್ಣ, ಆಕೆಯ ಮುಖವಾಡ, ಆಕೆಯ ಲವ್ವಿ ಡವಿ ಸಂಬಂಧ ಜನರಿಗೆ ಗೊತ್ತಾಗ್ತಾ ಇದ್ದ ಹಾಗೆ ಇವಳೆಂತ ಖತರ್ನಾಕ್ ಮಹಿಳೆನಪ್ಪ ಅಂತ ಹಿಡಿ ಹಿಡಿ ಶಾಪ ಹಾಕ್ತಿದ್ದಾರೆ.